ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸೂಪರ್ ಪಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ನಾನು ಭಿಮಸೆನ್ ಇದೀಗ ಹೆಡ್ಲೈನ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿವೃಷ್ಟಿಯಿಂದ ಮನೆ ಬಿದ್ದ ಫಲಾನುಭವಿಗಳ ಜೊತೆ ತಹಶೀಲ್ದಾರ್ ಚರ್ಚೆ ಸರ್ಕಾರದಿಂದ ಧನ ಮಂಜೂರಾದರೂ ಮನೆ ಕಟ್ಟಿಕೊಳ್ಳದ ಇರುವ ಫಲಾನುಭವಿಗಳ ಜೊತೆ ಚರ್ಚೆ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ನಡೆದ ಘಟನೆ ಹೌದು ಕಳೆದ ವರ್ಷ ಅತಿವೃಷ್ಟಿಯಿಂದ ಮನೆಗಳನ್ನು ಕಳೆದುಕೊಂಡ ಸಂಕಷ್ಟಕ್ಕೆ ಒಳಗಾದ ಫಲಾನುಭವಿಗಳ ಜೊತೆ ಸರ್ಕಾರದಿಂದ ಪರಿಹಾರ ಈಗಾಗಲೇ ದೊರಕಿದರೂ ಕೂಡ ಫಲಾನುಭವಿಗಳು ಮನೆಗಳನ್ನು ದುರಸ್ತಿ ಮಾಡಿಕೊಳ್ಳಲು ಇನ್ನೂ ಆಸಕ್ತಿ ತೋರಿಲ್ಲ ಇದರ ಕುರಿತು ಇವತ್ತು ಬೈಲೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮ ಪಂಚಾಯಿತಿಯಲ್ಲಿ ತಹಶೀಲ್ದಾರ್ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿದರು ಮಾಧ್ಯಮಗಳದೊಂದಿಗೆ ಮಾತನಾಡಿದ ಬೈಲೊಂಗಲ್ ತಹಶೀಲ್ದಾರ್ ಇದರ ಕುರಿತು ಈಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಮಾಹಿತಿ ಪಡೆದುಕೊಂಡಾಗ ಗ್ರಾಮೀಣದಲ್ಲಿ ಇನ್ನೂ ಎರಡುನೂರ ಹದಿನಾಲ್ಕು ಮತ್ತು ಪಟ್ಟಣದಲ್ಲಿ ಹತ್ತೊಂಬತ್ತು ಮನೆಗಳು ದುರಸ್ತಿ ಮಾಡಲು ಪ್ರಾರಂಭಿಸಿಲ್ಲ ಅದಕ್ಕೆ ಆ ಮನೆಗಳನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡಲು ಪಂಚಾಯತ್ ವಾರ್ ಮೀಟಿಂಗ್ ಮಾಡುತ್ತಿದ್ದು ಈಗ ಬೆಳವಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಒಟ್ಟು ಹದಿನೈದು ಮನೆಗಳು ಇನ್ನೂ ಚಾಲನೆ ಆಗಿರುವುದಿಲ್ಲ ಹಾಗಾಗಿ ಫಲಾನುಭವಿಗಳನ್ನು ಕರೆಸಿ ಫಲಾನುಭವಿಗಳ ಸಮಸ್ಯೆಯನ್ನು ಆಲಿಸಿ ಸರ್ಕಾರದಿಂದ ಪಡೆದಂಥ ಅನುದಾನ ಸದ್ಬಳಕೆಯಾಗಬೇಕು ಎಲ್ಲ ಮನೆಗಳು ನಿರ್ಮಾಣ ಮಾಡುವುದಕ್ಕೆ ಈಗಾಗಲೇ ಸರ್ಕಾರದಿಂದ ಹಣ ಜಮಾ ಆಗಿದೆ ಆ ಹಣದಿಂದ ಮನೆ ಕಟ್ಟಿಕೊಳ್ಳುವುದಕ್ಕೆ ಮಾತ್ರ ಸದ್ಬಳಕೆ ಸದ್ಬಳಕೆಯಾಗಬೇಕು ಅದು ತ್ವರಿತಗತಿಯಲ್ಲೇ ಆಗಬೇಕು ಎಂದು ಹೇಳಿದರು ಈಗಾಗಲೇ ಒಂದು ವರ್ಷ ಹಿಂದೆ ಸರ್ಕಾರ ಪರಿಹಾರವನ್ನು ನೀಡಿದ್ದು ಇಲ್ಲಿಯವರೆಗೆ ಸರ್ಕಾರ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಿತ್ತು ಆದರೆ ಇನ್ನು ಮುಂದೆ ಮನೆ ಕಟ್ಟಿಕೊಳ್ಳಲು ಒಂದೇ ವಾರದವರೆಗೆ ಅವಕಾಶವಿ ಅವಕಾಶ ನೀಡುತ್ತಿದೆ ಫಲಾನುಭವಿಗಳು ಮನೆಯನ್ನು ಕಟ್ಟಿಕೊಳ್ಳಲು ಶುರು ಮಾಡಬೇಕು ಇಲ್ಲದಿದ್ದರೆ ಆ ಹಣವನ್ನು ಸರ್ಕಾರ ಮರಳಿ ಪಡೆದುಕೊಳ್ಳುತ್ತದೆ ಎಂದು ಫಲಾನುಭವಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ನ್ಯೂಸ್ ಪ್ರತಿನಿಧಿ ಅಭಿಷೇಕ್ ಗಡಾದೆ ಬೈಲ್ಹೊಂಗಲ್ ಫಲಾನುಭವಿಗಳನ್ನು ಕಳಿಸಿ ಮಾಡೋದಕ್ಕೆ ಏನು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅವರಿಗೆ ನಾವು ಸರ್ಕಾರದ ಪರವಾಗಿ ಯಾವ ಥರ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಅವರು ಮೀಟಿಂಗ್ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ಪಡೆದಂತಹ ಅನುದಾನ ಸದ್ಬಳಕೆ ಆಗಬೇಕು ಇದು ಎಲ್ಲ ಮನೆಗಳನ್ನು ಮರು ನಿರ್ಮಾಣ ಮಾಡೋದಕ್ಕೆ ಕೊಟ್ಟಂತಹ ಹಣವಾಗಿದ್ದರಿಂದ ಆಲ್ರೆಡಿ ಅವರ ಅಕೌಂಟಿಗೆ ಅದು ಜಮಾ ಆಗಿದೆ ಅದೇ ಕೆಲಸಕ್ಕೆ ಅದು ಉಪಯೋಗ ಆಗಬೇಕು ಅದು ತ್ವರಿತಗತಿಯಲ್ಲಿ ಆಗಬೇಕು ಯಾಕಂದರೆ ಈಗ ಆಲ್ರೆಡಿ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆ ನಮ್ಮ ಯಾರೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾನ್ಯ ಇ ಒ ಸಾಹೇಬರು ನಾವು ನಮ್ಮ ಆರ್ ಡಬ್ಲ್ಯೂ ಎಸ್ ಇಂಜಿನಿಯರ್ ಅವರು ಪಿ ಆರ್ ಇ ಡಿ ಇಂಜಿನಿಯರ್ ಅವರು ಎಲ್ಲ ತಾಲೂಕು ಮಟ್ಟದ ಟೀಮನ್ನು ಮಾಡಿಕೊಂಡು ಪ್ರತಿ ಪಂಚಾಯಿತಿಯಲ್ಲಿ ನಾವು ಫಲಾನುಭವಿಗಳ ಸಭೆಗಳನ್ನು ನಾವು ಇದ್ದೇವೆ